ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಪಿಂಟುಗೆ ಸ್ವಲ್ಪ ಗ್ರೂಮಿಂಗ್ ಮಾಡಿಸ್ಬೇಕಿತ್ತು. ಆ್ಯಂಡ್ ಅಮರ್ತಿಯಂದು ಈಗ ಆಲ್ಮೋಸ್ಟ್ ಅವನಿಗೆ 10 months ಕಂಪ್ಲೀಟ್ ಆಗಕ್ಕೆ ಬರ್ತಾ ಇದೆ. ಬಟ್ ಇಲ್ಲಿವರೆಗೂ ಅವನಿಗೆ ಬರ್ತ್ ಸರ್ಟಿಫಿಕೇಟೇ ಮಾಡಿಸಿಲ್ಲ. ಹೋಗೋಣ ಅಂದ್ಕೊಂಡು ಏನೋ ಎವ್ರಿ ಟೈಮ್ ಪೋಸ್ಟ್ ಪೋನ್ ಆಗ್ತಾನೆ ಬಂತು. ಸೊ ಹೇಗೆ ಹೋಗ್ತಾ ಇದ್ದೀವಲ್ಲ, ಸೊ ಕೆಲವು ಕೆಲಸಗಳಿದ್ದಾವೆ, ಬಳ್ಳಾರಿಗೆ ಹೋಗ್ತಾ ಇದ್ದೀವಿ. ಸೊ ಅವನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಅಂತ. ಆ್ಯಂಡ್ ಮೇನಾಗಿ ಪಿಂಟುಗೆ ಗ್ರೂಮಿಂಗ್ ಮಾಡಿಸ್ಬೇಕು. ತುಂಬ ದಿನ ಆಗೋಯ್ತು. ಈಗ ಲಡ್ಡು ಹುಟ್ಟಿದಾಗಿಂದ ಸ್ವಲ್ಪ ಸರಿಯಾಗಿ ಅದಕ್ಕೆ ಹೇರ್ ಕಟ್ಟು ಅವನ್ನೆಲ್ಲ ಮಾಡಿಸೋದಕ್ಕೆ ಆಗ್ತಾನೇ ಇಲ್ಲ. ಲಾಸ್ಟ್ ಟೈಮ್ ಫುಲ್ ಟ್ರಿಮ್ ಮಾಡಿಬಿಟ್ಟಿದ್ವಿ, ಈ ಸಲ ಸ್ವಲ್ಪ ಶೇಪ್ ಕೊಡೋಣ ಅಂತ. ಸೊ ಹಂಗಾಗಿನೇ ಈಗ ಸಾಯಂಕಾಲ ಬೆಳಗ್ಗೆಯಿಂದ ಹೋಗ್ಬೇಕು ಅನ್ಕೊಂಡ್ರೆ ಈಗ 3:45 ಆಗಿದೆ ನೋಡಿ ಟೈಮು. ಹೇಗೋ ನಮಗೆ ಅಪಾಯಿಂಟ್ಮೆಂಟೂ ನಮಗೆ ಪಿಂಟುಗೆ 4:30 ಬರಕ್ಕೆ ಹೇಳಿದ್ದಾರೆ. ಸೊ 4:30 ಮೇಲೆ ಎಲ್ಲದಕ್ಕೂ ಕರೆಕ್ಟ್ ಆಗ್ಬಿಡುತ್ತೆ ಬಿಡು ಅಂತೇಳಿ ನೋಡು ಆರಾಧ್ಯ ಸಿಟ್ ಮಾಡಿಕೊಂಡು ಅವ್ರ ಪಪ್ಪನ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಈಗ ಬೇಡ, ಆಮೇಲೆ ಮುಂದಕ್ಕೆ ಹೋಗ್ತೀವಲ್ಲ, ಅಲ್ಲೆಲ್ಲ ಏನು ಟ್ರಾಫಿಕ್ ಎಲ್ಲ ಇರಲ್ಲ, ಅಲ್ಲಿ ಅಲ್ಲಿ ನಿಂತ್ಕೊಳ್ಬೇಕು. ಲಡ್ಡು ಹಾಯ್ ಮಾಡು ಬೇಬಿ, ಹಾಯ್. ರೊಕ್ಕ ತಿಂತಿ ಕಾರಲ್ಲಿ ಎಲ್ಲ ಚಲ್ತಿ ನೋಡು ನೀನು ಚಲ್ದೇನು. ಏನೋ ಎಷ್ಟೊಂದ್ ದಿನ ಆಗೋಯ್ತು, ವೇಟ್ ಲಾಸ್ ವಿಡಿಯೋಸ್ ಬರ್ತಾ ಇಲ್ಲ, ವೇಟ್ ಲಾಸ್ ವಿಡಿಯೋಸ್ ಮಾಡಿ ಅಂತ ಕೇಳ್ತಿದ್ದೀರಾ? ಮಾಡ್ತೀನಿ ನಾನು ಅನ್ಕೊಂಡಿದ್ದೀನಿ. ಸೊ ಲೈಕ್ ಮಂತ್ ಎಂಡಿಂಗ್ ಬೇರೆ, ಆ್ಯಂಡ್ ಇವ್ರ ಬರ್ತಡೇ ಬೇರೆ ಬರ್ತಾ ಇದೆ. ಸೊ ಇವೆಲ್ಲ ಇಟ್ಕೊಂಡು ಯಾಕೆ ಸುಮ್ಮನೆ February 1st ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಮಾಡೋದಕ್ಕೂ ಒಂದು 2-3 ದಿನದ ಮುಂಚೆನೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈ ಸರಿ ಬೇರೆ ಥರನೇ ಫಾಲೋ ಮಾಡಬೇಕು. ಲೈಕ್ ಮಿಡಲಲ್ಲಿ ಏನು ಅಂದರೆ ನನಗೆ ಏನೇ ಯಾವುದೇ ಥರದ ಪ್ರಾಬ್ಲಮ್ ಆದ್ರೂ ಈ ವೇಟ್ ಲಾಸ್ ಚಾಲೆಂಜ್ ಸ್ಟಾಪ್ ಆಗಬಾರ್ದು, ಆ ಥರ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಲಾಸ್ಟ್ ಟೈಮ್ ಯಾರೆಲ್ಲ ನನ್ನ ಜೊತೆ ಮಾಡ್ತಾ ಇದ್ದೀರಲ್ಲ, ಚಾಲೆಂಜ್ ಮಾಡ್ತಾ ಇದ್ರಲ್ಲ ಅಂತವರು ಮೊದಲೇ ತಿಳಿಸ್ತೀನಿ. ಸೊ ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತೆ. ಈ ಸಲ ಕಂಪಲ್ಸರಿ ನಾನು ವೇಟ್ ರೆಡ್ಯೂಸ್ ಮಾಡಲೇಬೇಕು. ನನ್ನ ಏನು ಫಸ್ಟ್ ಟೈಮ್ ಡೆಲಿವರಿ ಆದಾಗೂ ಅಷ್ಟೇ, ಇಷ್ಟೊಂದು ದಿನ ಇಷ್ಟು ಮಂತ್ಸ್ ನಾನು ಏನು ಇಷ್ಟೊಂದು ವೇಟ್ ಇರಲೇ ಇರಲಿಲ್ಲ. ಆರಾಧ್ಯಂದ ಡೆಲಿವರಿ ಟೈಮಲ್ಲಂತೂ 5-6 months ಆದಮೇಲೆ 57 kgs ಬಂದುಬಿಟ್ಟಿದ್ದೆ. ಸೊ ಹಂಗಾಗಿನೇ ಈ ಸಲನೇ ಇಷ್ಟೊಂದು ಮಾಡೋಣ, ಖಂಡಿತ ಮಾಡ್ತೀನಿ ಅಂತೆ. ಈಗ ರೈಲ್ವೆ ಗೇಟ್ ಹಾಕಿದ್ದಾರೆ, ಹಂಗಾಗಿ ವೇಟ್ ಮಾಡ್ತಾ ಇದ್ದೀವಿ. ಈಗ ಬಳ್ಳಾರಿಗೆ ಹೋಗಿ ಆ್ಯಂಡ್ ಹೇಳಿದ್ನಲ್ಲ, ಸ್ವಲ್ಪ ಕೆಲವೊಂದು ಕೆಲಸಗಳನ್ನ ಮುಗಿಸ್ಕೊಂಡು ಅಲ್ಲಿ ಹೇಗಾಗತ್ತೆ ಏನಿಲ್ಲ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಂತಾರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಏನು ನಡೀತಾನೇ ಇರುತ್ತೆ ಇವ್ರ ಮಾತುಕತೆ. ಲಡ್ಡು ತೋರ್ಸಮ್ಮ, ಹಾಯ್ ಅಂತಾನೆ ಅವನು. ಏ ಅಡ್ರೆಸ್ ಸರಿ, ಹಾಯ್ ಹಾಯ್ ಚಿನಿ. ಏನು ಏನು ಮಾತಾಡ್ತೀವಿ? ಅದು ಸ್ಟ್ರೈಪ್ ಸ್ಟ್ರೈಪ್ ಒಂದು ಟ್ರೈ ಮಾಡಿ ನೋಡು. ಅದೇ ಮಲ್ಟಿ ಕಲರಲ್ಲಿ ಸ್ಟ್ರೈಪ್ಸ್ ಇದಾವಲ್ಲ, ಫಸ್ಟ್ ಸೆಲೆಕ್ಟ್ ಮಾಡಿಬಿಡ್ರಿ, ಆಮೇಲೆ ಟ್ರೈ ಮಾಡೋಣಂತೆ. ಹಾಂ ಅದೆಲ್ಲ ಕಲ್ಟಿ
ಕಂಫರ್ಟಬಲ್ ಆಯ್ತಾ? ಬಳ್ಳಾರಿಗೆ ಹೋದ್ಮೇಲೆ ಫಸ್ಟ್ ನಾವೇನು ಮಾಡಿದ್ವಿ ಅಂದರೆ ಪಿಂಟುನ ಸಲೂನಿಗೆ ಬಿಟ್ಬಿಟ್ಟು ಅದು ಗ್ರೂಮಿಂಗ್ ಎಲ್ಲ ಮಾಡಬೇಕು, ಏನು ಸ್ನಾನ ಎಲ್ಲ ಮಾಡಿಸ್ಬೇಕಿತ್ತಲ್ಲ, ಅವನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಕೆಲಸ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಬಿಟ್ಟು ಅಲ್ಲೋಗಿ ಕೇಳಿದ್ವಿ, ಇಲ್ಲ ಯಾರಾದರೂ ಒಬ್ರು ಇರಬೇಕಾಗತ್ತೆ ಅಂತ ಅಂದರು. ಆಮೇಲೆ ಪಿಂಟುನ ಜೊತೆ ಎಲ್ಲ ಮಾತಾಡಿ, ಅಂದರೆ ಒಂದೊಂದು ಪೆಟ್ ಮೇಲೆ ಡಿಪೆಂಡ್ ಇರುತ್ತೆ, ಸೊ ಒಂದೊಂದು ಪೆಟ್ಟು ತುಂಬ ಅಗ್ರೆಸಿವ್ ಇರುತ್ತಲ್ಲ ಅಂತ ಅವರು ಓನರ್ ಕಂಪಲ್ಸರಿ ಇರಲೇಬೇಕು ಅಂದರು. ಬಟ್ ಪಿಂಟು ಆರಾಮಾಗಿ ಕಾಮ್ ಆಗಿದ್ದ, ಸೊ ಹಾಗಾಗಿ ಓಕೆ ಫೈನ್ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಹೋಗಿ ಬನ್ನಿ, ನಾನೆಲ್ಲ ಕಂಪ್ಲೀಟ್ ಆದಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹಂಗಾಗಿನೆ ಅವನ್ನ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ವಿ, ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಲ್ಲಲ್ಲಿ, ಬಟ್ ಅದು ನಾವೆಲ್ಲ ಕಡೆ ಹೋದಲ್ಲಿ ತೊಗೊಳೋದಕ್ಕಾಗಿರಲಿಲ್ಲ. ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬರೋಷ್ಟರಲ್ಲಿ ಪಿಂಟು ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದ್ದ. ಆ್ಯಂಡ್ ನೇಲ್ ಎಲ್ಲ ಕಟ್ ಮಾಡಬೇಕಾದ್ರೆ ನಾವಿದ್ದಾಗ ಕಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನೇ ಮಾಡ್ತಾಯಿದ್ದಾರೆ. ಆ್ಯಂಡ್ ತುಂಬಾ ಸ್ಯಾಟಿಸ್ಫೈಡ್ ಅನ್ನಿಸ್ತು. ಇದು ಬಂದುಬಿಟ್ಟು ಯಾರಿಗಾದರೂ ಡೀಟೇಲ್ ಬೇಕಿದ್ರೆ ಕೇಳಿ, ನಾನು ಶೇರ್ ಮಾಡ್ತೀನಿ. ಸರ್ವಿಸ್ ತುಂಬಾ ಚೆನ್ನಾಗಿತ್ತು. ಲೈಕ್ ಈ ಸುತ್ತಮುತ್ತಲು ಅಂದರೆ ಹೊಸಪೇಟೆಯಲ್ಲಿ ಬಳ್ಳಾರಿಯಲ್ಲಿ ಸಾಕಷ್ಟು ನಾವು ವಿಚಾರಿಸಿದ್ದೀವಿ, ಬಟ್ ಈ ಥರ ನಮಗೆ ಎಲ್ಲೇನೂ ನಮಗೆ ಅನಿಸಿರಲಿಲ್ಲ. ಲಾಸ್ಟ್ ಟೈಮ್ ಒಂದ್ಸರಿ ಮಾಡಿಸಿದ್ವಿ ಸರ್ವಿಸು, ಬಟ್ ಚೆನ್ನಾಗಿ ಅನಿಸಿರಲಿಲ್ಲ. ಸೊ ಹಾಗಾಗಿನೇ ನಾವು ಈ ಸಲ ಬೇರೆ ಕಡೆ ಕರ್ಕೊಂಡೋಗಿದ್ವಿ. ತುಂಬ ಚೆನ್ನಾಗಿತ್ತು ಸರ್ವಿಸ್ ಎಲ್ಲ. ಸೊ ಯಾರಿಗಾದರೂ ಪೆಟ್ಟಿತ್ತು ಮನೆಯಲ್ಲಿ ಅಂತಂದರೆ ಕಂಪಲ್ಸರಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ಥರ ಒಂದು ಚೆನ್ನಾಗಿರೋವಂಥ ಸರ್ವಿಸ್ ಸಿಗುವಂಥ ಸಲೂನ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ಮತ್ತೆ ನಾವು ರಿಟರ್ನ್ ಟೌನ್ಶಿಪ್ಪಿಗೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಮನೆಗೆ ಬರೋಷ್ಟರಲ್ಲೇ ನೈಟ್ 10 ಗಂಟೆ ಆಗೋಯಿತು. ಇಲ್ಲಿ ನೋಡಿ ಲಡ್ಡು ಇನ್ನೂ ಆದ್ರೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ಅವನ್ನ ಇಟ್ಕೊಳಕ್ಕಂತೂ ಆಗೋದೇ ಇಲ್ಲ, ಅಷ್ಟು ಕಷ್ಟ ಆಗ್ತಿರುತ್ತೆ. ಸಮಟೈಮ್ಸ್ ಅವನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಹೇಳಿದ್ನಲ್ಲ ಆವಾಗಲೇ, ಸೊ ವ್ಲಾಗ್ನ ಸ್ಟಾರ್ಟ್ ಏನೋ ಮಾಡ್ಕೊಂಡಿರ್ತೀನಿ, ಬಟ್ ಅಲ್ಲಲ್ಲಿ ಕೆಲವೊಂದು ಕಡೆ ನನಗೆ ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗತ್ತೆ, ಆ್ಯಂಡ್ ಕೆಲವೊಂದು ಕಡೆ ಅಂತೂ ಮರ್ತೇ ಹೋಗ್ಬಿಟ್ಟಿರ್ತೀನಿ, ಅಯ್ಯೋ ವ್ಲಾಗ್ನ ಸ್ವಲ್ಪ ಶೂಟ್ ಮಾಡ್ಕೋಬೇಕಿತ್ತಲ್ಲ ಅಂತ ಆಮೇಲೆ ಅನಿಸ್ತಿರುತ್ತೆ. ಎನಿವೇ ಎಷ್ಟಾಗಿದೆಯೋ ಅಷ್ಟು ನಂಡೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ಎ ಡೇ ಇನ್ ಮೈ ಲೈಫ್ ವ್ಲಾಗ್ ಥರ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ತಡೀರಿ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗಿಲ್ಲ, ನಿಮಗೆ ಒಂದು ಸರ್ಪ್ರೈಸ್ ಇದೆ. ಸೊ ಆ ಸರ್ಪ್ರೈಸ್ ಏನು ಅಂತ ವೇಟ್ ಮಾಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಾನು ನಿಮಗೆ ಬಾಯ್ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ವ್ಲಾಗರ್ ಬರ್ತಾಳೆ ಈಗ. ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಹಾ, ಮಮ್ಮಿಗೆ ಆರಾಮಿದ್ದಿಲ್ಲ, ಅದಕ್ಕೆ ನಾನು ಒಂದು ದಿವಸ ವೀಡಿಯೋ ಮಾಡ್ತಿದ್ದೆ. ಅಮ್ಮನೇ ವೀಡಿಯೋ ಮಾಡಂದಿದ್ದಾರೆ, ಲಡ್ಡು ಅಮ್ಮ ಪಚ್ಚೋಣಿದ್ದಾರೆ. ಹಾ, ನಾವು ಇವತ್ತು ಬಳ್ಳಾರಿ ಹೋಗಿದ್ವಿ, ನಿನ್ನೆ ರಾತ್ರಿ ಬಳ್ಳಾರಿ ಹೋಗಿದ್ವಿ, ಎಲ್ಲ ಏನೇನು ತಂದಿದ್ದಿ ಅಂತ ತೋರಿಸ್ತೀರಿ. ನಂದು ನೈಟ್ ಡ್ರೆಸ್ ನೋಡಿ, ಇದೊಂದು ನೈಟ್ ಡ್ರೆಸ್ ಅಂತ ತಂದಿದ್ದೀರಿ, ನಾ ಸಣ್ಣ ಮಾಡಿದ್ದೆ. ಇದೊಂದು, ಇವು ನನ್ನ ಪ್ಯಾಂಟ್ಸ್, ಸ್ಕೂಲಿಗೆ ಹೋಗ್ಬೇಕಾ ಪ್ಯಾಂಟ್ಸ್ ಹಾಕೊತೀವಿ. ಪಪ್ಪಂದು ಬರ್ತಡೇ ಇತ್ತು, ಅದಕ್ಕೆ ಪಪ್ಪ ಟಿ ಶರ್ಟ್ ತಂದಿದ್ದೀವಿ, ಟಿ ಶರ್ಟ್ ಪ್ಯಾಂಟು ನೋಡಿ. ಆ ಪಿಂಟು ಫುಲ್ಲು ಫ್ರೆಶ್ ಆಗಿಬಿಟ್ಟಿದ್ದಾನೆ. ಹಾ, ಒಂದು ಪಿಂಟು ಅಂತೂ ಎಲ್ಲ ಸುಮ್ಮನೆ ಇದ್ದ. ನಾನು ಅವಾಗೆ ಬರಬೇಕಾಗೆ ಬಿಟ್ಟು ಹೋಗಿದ್ವಿ ಸ್ನಾನ ಮಾಡಿಸ್ಬೇಕಾಗ, ಅವಾಗೆ ಬಂದುಬಿಟ್ಟಿದ್ದೆ ಅವಾಗೆ ಒಳಗೆ. ಇನ್ನು ಸುಮ್ಮನೆ ಇದ್ದ, ಒಳ ಬಂದುಬಿಟ್ಟಿದ್ದೆ, ನೋಡಿಬಿಟ್ಟಿದ್ದಾನೆ, ಫುಲ್ ಹರಿಸ್ತಿದ್ದಾನೆ.
ಇವಾಗ ಪಿಂಡು ತೋರಿಸ್ತೀನಿ. ಪಿಂಡು ಬಾ. ಪಿಂಟು ನೆಕ್ಕ ನಕ್ಕ ಹರಲ್ಲ ನನಗೆ. ಇಷ್ಟೇ ಕಂಟಿನ್ಯೂ ಮಾಡ್ತೀನಿ, ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಇವತ್ತೊಂದು ದಿವಸ ನಾನೇ ವಿಡಿಯೋ ಮಾಡ್ತಿದ್ದು. ಇನ್ನೊಂದು ಮರ್ತೋಗ್ಬಿಟ್ಟಿದ್ದೆ, ಮಮ್ಮಿ ಚಪ್ಪಲ್ ತಗೊಂಡಿತ್ತು, ಹೊಸದು ಫುಲ್ ಹೊಸ ಚಪ್ಪಲ್ ತಗೊಂಡಿದ್ದು. ಅಮ್ಮದು ಹಳೆ ಚಪ್ಪಲ್ ಆಗಿದ್ವು, ಅದಕ್ಕೆ ತದೋ ಅಂದಿದ್ವಿ, ತಗೊಂಡ್ರು. ಇವತ್ತು ಚಪ್ಪಲ್ ತೋರಿಸ್ತೀನಿ, ಒನ್ ಮಿನಿಟ್. ಮತ್ತು ನನಗೆ ತುಂಬ ಖುಷಿ ಆಗ್ತಿದೆ, ನಾನು ಇವತ್ತು ನಾನೊಂದಿದ್ದೇನೆ ವಿಡಿಯೋ ಮಾಡ್ತಿದ್ದೀನಂತ ತೋರಿಸ್ತೀನಿ ಬರೀ. ಅಯ್ಯ ತಡಿ, ಈ ಪಿಂಟು ನೋಡಿ. ಒನ್ ಮಿನಿಟ್, ಪಿಂಟು ನನಗೆ ತೋರಿಸ್ತೀನಿ. ನೋಡಿ ನಮ್ಮ ಪಿಂಟು ಬಂದಾರ. ಇನ್ನೊಂದೇನ್ ಗೊತ್ತಾ, ನಮ್ಮ ಪಾಡ್ತಜ್ಜಿ ಬರ್ತಿದ್ದಾರೆ, ನನಗೆ ಫುಲ್ ಖುಷಿ ಆಗ್ತಿದೆ. ಎಲ್ಲರಿಗೂ ಅಷ್ಟೇ, ನಮ್ಮ ಪಾಡ್ತಜ್ಜಿ ಫುಲ್ ಖುಷಿ ಆಗ್ತಿದೆ ನನಗೆ ಬರ್ತಿದ್ದಾರೆ. ಮತ್ತೆ ಟಂಕ್ಯೂನು ಮತ್ತೆ ಅಲ್ಲರಿಗೂ ಟಂಕ್ಯೂ ಮಾಡ್ತೀನಿ ಚಿ ಅಲ್ಲ ಅಲ್ಲರಿಗೂ ಲಾನ್ ಮಾಡ್ತೀನಿ. ಅಲ್ಲರು ಟೇಕ್ ಕೇರ್, ಬಾಯ್, ಸಿ ಯು. Bye-bye. Ta-ta.